वेंकटेश्वर रेड्डी श्रीनिवासपुर अध्यक्षरे मान्य पशु संगोपने रेष्मे सचिव नूर मूवत् प्रश्न श्रीनिवासपुर विधानसभा क्षेत्र रायलपाड़ होबली कूर्गेपल्ली मत यलदूर होबली मुत्तुपल्ली इवेरडू बारडर प्रदेश भारी भारी बैकवर्ड प्रदेश सुमार 20 किलोमीटर रेडियस यावदे ओंदु चिकित्सालय पशु चिकित्सालय इल्ला अदरिंद ई वर्षदल्लि एरडु कडे चिकित्सालय प्रारंभ माडबेकु अंत तम मुखेन मनवि माड्कोळ्तेने मान्य सचिवरन्न तंगड़ी कूदी अध्यक्ष मान्य सदस्य आस्पत्र मंजूर आगे केदार ना हणकास इलाके आस्पत्र मंजूर आती केदी मंजूर आते बंद तक कन्सिडर सुरेश एच के बेलूर सुरेश एच के नेलमंगल श्रीनिवास एन सुरेश मन वन निम्स प्रश्नोत्तर टाइम सुरेश सन्मान्य सभाध्यक्षरे चुक्के गुर्तिन प्रश्ने 461 सचिवरु कंदाय सचिवरु इदक्के उत्तरवन्नु कोडबेकु अंत केळ्ते मान्य सभाध्यक्षरे मान्य सदस्यरिगे उत्तर सरकारदिंद ओदगिसिकोट्टिद्देवे ई उत्तर इदक्के संबंधपट्टंते रैतरिगे ಆಗತಕ್ಕಂತ ಅನ್ಯಾಯ ಅದರಲ್ಲಿ ವಿಶೇಷವಾಗಿ ಇವತ್ತು ಒಟ್ಟು ಕುಟುಂಬದಲ್ಲಿ ಕೇವಲ ಮದುವೆಯಾದ 3 ತಿಂಗಳಲ್ಲಿ ಬೇರೆ ಬೇರೆ ಮನೆ ಮಾಡತಕ್ಕಂತದ್ದು ಹಾಗಾಗಿ ಅವರಿಗೆ ಗ್ರಾಮಠಾಣ ಜಾಗ ಇಲ್ಲದ ಕಾರಣ ಅವರು ಪ್ರತ್ಯೇಕವಾಗಿ ವಾಸ ಮಾಡಲಿಕ್ಕೆ ಅವರಿಗೆ ಅವಕಾಶ ಬೇಕು ಇದರಿಂದ ತುಂಬಾ ನೂರಾರು ಬಡ ಕುಟುಂಬಗಳು ಇದಾಗ್ತಾ ಇದೆ ಅದಕ್ಕೆ ಮಾನ್ಯ ಸಚಿವರಲ್ಲಿ ನಾನು ಮನವಿ ಮಾಡಿದಿನಿ ಹಳ್ಳಿಗಳಲ್ಲಿ ವಾಸ ಮಾಡತಕ್ಕಂತ ಅವರಿಗೆ 5 ಕುಂಟೆ ಒಳಗಡೆ ಕೃಷಿ ಏತರವಾದಂತ ಒಂದು ಇದು ಮಾಡಬೇಕು ಆ ಪಂಚಾಯತಿಗಳಲ್ಲಿ ಹೋಗಿ ಕೇಳಿದಾಗ ಪಂಚಾಯತಿಯವರು ಜಿಲ್ಲಾಧಿಕಾರಿಗಳಿಂದ ನೀವು ಇದನ್ನ ಮಾಡ್ಕೊಂಡು ಬರಬೇಕು ಅನುಮತಿಯನ್ನ ತರಬೇಕು ಅಂತಾರೆ ಅನುಮತಿಗೆ ಹೋದಾಗ ಅವರಿಗೆ 5 ಕುಂಟೆ ಜಮೀನಿಗೆ ಅನುಮತಿ ತರಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಎಲ್ಲ ಕಡು ಬಡವರು ಇರತಕ್ಕಂತದ್ದು ಯಾಕೆಂದ್ರೆ ಇವತ್ತು ವಿಶೇಷವಾಗಿ ಅತಿ ಹೆಚ್ಚು ಸಂಖ್ಯೆ ಇದಾಗ್ತಾ ಇರೋದ್ರಿಂದ ಕುಟುಂಬದಲ್ಲಿ ಪ್ರತ್ಯೇಕವಾಗಿ ವಾಸ ಮಾಡಲಿಕ್ಕೆ ಇಚ್ಛೆ ಪಡ್ತಾರೆ ಹಾಗಾಗಿ ನನ್ನದೊಂದು ಮನವಿ ಇದು ಈ ತರದ ವಿಶೇಷವಾದಂತ ಇದು ಬಂದಾಗ ವ್ಯಾಪಾರೀಕರಣಕ್ಕೆ ಅದಕ್ಕೆ ಅವಕಾಶ ಕೊಡತಕ್ಕಂತದ್ದು ಬೇಡ ಪ್ರತ್ಯೇಕವಾಗಿ ಮನೆ ಕಟ್ಟತದಕ್ಕೆ ಅವಕಾಶವನ್ನ ಮಾಡ್ಕೊಡಬೇಕು ಗ್ರಾಮೀಣ ಪ್ರದೇಶದಲ್ಲಿ ಕಡುಬಡವರು ಹೆಚ್ಚು ಇರೋದ್ರಿಂದ ಅಂತಕಂತ ನಾನು ಮನವಿಯನ್ನ ಸಚಿವರಲ್ಲಿ ಸಭಾಧ್ಯಕ್ಷರ ಮೂಲಕ ನಾನು ಇದಕ್ಕೊಂದು ಅವಕಾಶವನ್ನ ಮಾಡಬೇಕು ಗ್ರಾಮೀಣ ಪ್ರದೇಶದ ರೈತರಿಗೆ ಅಂತಕಂತದ್ದನ್ನ ನಾನು ಮನವಿ ಮಾಡ್ತೀನಿ ಓಕೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರು ಹೇಳೋದು ಸರಿ ಇದೆ ಒಟ್ಟು ಕುಟುಂಬದಲ್ಲಿ ವಾಸ ಮಾಡುವವರು ತಮ್ಮ ಸ್ವಂತ ಜಮೀನನ್ನ ಭಾಗ ಮಾಡ್ಕೊಳ್ಳಬೇಕು ಅಂದ್ರೆ ಅವರಿಗೆ ಅವಕಾಶ ಕೊಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ಖಂಡಿತವಾಗಿ ಅದನ್ನ ನಾವು ಮಾಡಿಸ್ಕೊಳ್ತೇವೆ ಎಲ್ಲಾದರೂ ಆ ತರ ತೊಂದರೆ ಆಗಿದ್ರೆ ತಾವು ನನ್ನ ಗಮನಕ್ಕೆ ತಗೊಂಡು ಬನ್ನಿ ಖಂಡಿತ ಒಟ್ಟು ಕುಟುಂಬದಲ್ಲಿ ವಾಸ ಮಾಡುವಂತ ಅವರು ಅವರಿಗೆ 5 ಗುಂಟೆ ಅಂತ ಅವರಿಗೆ ನಿಬಂಧನೆ ಮಾಡೋದಿಲ್ಲ ಮಾಡುವಂತದ್ದು ನಡೆದ್ರೆ ನನ್ನ ಗಮನಕ್ಕೆ ತಗೊಂಡು ಬನ್ನಿ ನಾನೇ ನೇರವಾಗಿ ಅದನ್ನು ಸರಿಪಡಿಸ್ಕೊಡ್ತೇನೆ ಒಟ್ಟು ಕುಟುಂಬದವರಿಗೆ ವಿಭಾಗ ಮಾಡ್ಕೊಳ್ಳಲಿಕ್ಕೆ ಈ 5 ಗುಂಟೆಯ ಒಂದು ರಿಸ್ಟ್ರಿಕ್ಷನ್ ಅನ್ನು ಅಪ್ಲೈ ಮಾಡೋದಿಲ್ಲ ಫಸ್ಟ್ ಆಗಿ ಹೇಳ್ತಾ ಇದೆ ಅದನ್ನ ಏನಾದರೂ ಆ ತರ ಆಗಿದ್ರೆ ಬಗೆಹರಿಸ್ಕೊಡ್ತೇವೆ ಅಧ್ಯಕ್ಷರೇ ಅಧ್ಯಕ್ಷರೇ ಅಧ್ಯಕ್ಷರ ಸನ್ಮಾನ್ಯ ಅಧ್ಯಕ್ಷರೇ ಮಂತ್ರಿಗಳ ಉತ್ತರ ಸರಿ ಇದೆ ಆದರೆ ಇದನ್ನ ವಿಶೇಷವಾಗಿ ಮನೆ ಕಟ್ಟಲಿಕ್ಕೆ ಅವಕಾಶವನ್ನ ಮಾಡ್ಕೊಡಬೇಕು ಅಂತಕಂತದ್ದು 5 ಕುಂಟೆ ವ್ಯಾಪಾರೀಕರಣಕ್ಕೆ ಬೇಡ ಯಾವ ಇದನ್ನ ಪಂಚಾಯತಿಗೆ ಅರ್ಜಿಯನ್ನ ಸಲ್ಲಿಸಿದ ತಕ್ಷಣ ಇದಕ್ಕೆ ಅನುಮತಿಯನ್ನ ಕೊಡಿಸತಕ್ಕಂತದನ್ನ ಪಂಚಾಯತಿ ಆಕ್ಟಲ್ಲಿ ಇದನ್ನು ಸೇರಿಸಬೇಕು ಅಂತಕಂತದ್ದು ನನ್ನೊಂದು ಮನವಿ ಆ ಸಂಬಂಧಪಟ್ಟ ಪಿಡಿಓಗಳಿಗೆ ಏನು ಪಂಚಾಯತಿ ಅಧಿಕಾರಿಗಳಿಗೆ ಕೊಡತಕ್ಕಂತದ್ದು ಅದಕ್ಕೆ ಜನಂದ ಈ ಗ್ರಾಮಠಾಣ ಜಾಗಕ್ಕೆ ಸಂಬಂಧಪಟ್ಟ ಹಾಗೇನೆ ಪಂಚಾಯತ್ ರಾಜ್ ಇಲಾಖೆಯಿಂದ ಗ್ರಾಮ ಪಂಚಾಯತಿಗಳ ಸ್ವತ್ತು ಇದು ಗ್ರಾಮಠಾಣ ತಮಗೂ ಕೂಡ ಗೊತ್ತಿದೆ ಇದನ್ನ ಗ್ರಾಮ ಪಂಚಾಯತಿಗಳೇ ಮಂಜೂರು ಮಾಡಲಿಕ್ಕೆ ಅವಕಾಶ ಇತ್ತು ತಾಲೂಕು ಪಂಚಾಯತಿಗೆ ತಂದು ಮತ್ತೆ ನಿರ್ಣಯ ಮಾಡಿ ಫಲಾನುಭವಿಗಳನ್ನು ಗುರುತಿಸಿ
ನೂರಾರು ವರ್ಷದಿಂದ ಅಲ್ಲಿ ಬದುಕಿದ್ದಾರೆ, ಇವತ್ತಿಗೂ ಕೂಡ ಅವ್ರಿಗೆ ಹಕ್ಕುಪತ್ರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅನವಶ್ಯಕದ ರೆಸ್ಟ್ರಿಕ್ಷನ್ಸು. ಹಾಗಾಗಿ ಇದನ್ನು ಸರಳೀಕರಣಗೊಳಿಸ್ಬೇಕು. ಅಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಕೊಡ್ಲಿಕ್ಕೆ. ಮನೆಯ ಸದಸ್ಯರು ಕೇಳಿದಾಗೇನೆ ಮನೆಯಲ್ಲಿ ಎರಡು ಮೂರು ಜನ ಅಣ್ಣ ತಮ್ಮಂದರು ಪಾಲಾಗಿದ್ದಾರೆ, ಮಕ್ಕಳುಗಳು ಬೇರೆ ಬೇರೆ ಪಾಲಾಗಿದ್ದಾರೆ, ಪಕ್ಕ ಪಕ್ಕದಲ್ಲಿ ಕಟ್ಕೊಳ್ಲಿಕ್ಕೆ ಅವ್ರದೇ ಆದಂಥ ಸುಪರ್ದಿನಲ್ಲಿ ಏನು ನೂರಾರು ವರ್ಷದಿಂದ ಇದೆ. ಆ ಗ್ರಾಮ ಠಾಣೆ ಜಾಗದಲ್ಲಿ ಅವರಿಗೆ ತಕ್ಷಣ ಅನುಮತಿ ಕೊಡ್ಲಿಕ್ಕೆ ಪಂಚಾಯಿತಿಗೆ ಅಧಿಕಾರ ಕೊಡಬೇಕು. ಪಂಚಾಯಿತಿಗೆ ಇದೆ, ಆ್ಯಕ್ಟ್ ಪ್ರಕಾರ ಇದೆ. ಆದರೆ ನೀವೆಲ್ಲ ನಿಮ್ಮ ಯಾವುದೋ ಸುತ್ತೋಲೆಯಿಂದ ತಡೆಗಟ್ಟಿದ್ದೀರಿ, ಅದನ್ನು ಕೊಟ್ಟರೆ ಸರಳೀಕರಣ ಆಗ್ತದೆ. ಇಲ್ದರೆ ಅವರಿಗೆ ಇಲ್ಲ ಈ ಸ್ವತ್ತು ಮಾಡಬೇಕು, ಭಾಳ ಭಾಳ ಸಮಸ್ಯೆ ಅದು. ನೀವು ಹಕ್ಕುಪತ್ರ ಇದ್ದರೆ ಈ ಸ್ವತ್ತು ಮಾಡ್ತೀವಿ ಅಂತ ಹೇಳೋದು, ಅಲ್ಲಿ ಲಂಚ ರುಷಿವತ್ತುಗಳು ಸಾಕಷ್ಟು ನಡೀತಾ ಇದ್ದಾವೆ ಹಳ್ಳಿಗಳಲ್ಲಿ. ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುತ್ತಾ ಇರ್ತಕ್ಕಂಥವ್ರಿಗೆ ಇದನ್ನ ಸರಳೀಕರಣ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡು. ಓಕೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇಲ್ಲಿ ಯೂನಿವರ್ಸಿಗಳನ್ನ ಕೊಡುತ್ತಾ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯಗಳು ಇರಲ್ಲ. ಹಾಗಾಗಿ ಇದನ್ನ ನಮ್ಮ ಹಿರಿಯ ಸದಸ್ಯ ಹೇಳ್ದಂಗೆ ಇದಕ್ಕೊಂದು ಅನುಮತಿನ ಪ್ರತ್ಯೇಕವಾಗಿ ಕೊಡಿಸ್ಬೇಕು ಅಂತಕ್ಕಂಥದ್ದ ನನ್ನ ಮನವಿ ಇದೆ. ಮಂತ್ರಿಗೆ ಅಲ್ಲ ಎಲ್ಲ ಸಮಸ್ಯೆ ಇದ್ರೆ ಹೇಳಿ, ಖಂಡಿತ ನಾನು ಬಗೆಹರಿಸ್ಕೊಡ್ತೇನೆ. ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ನೀವ್ ಹೇಳಿದ್ದು ನಮ್ಮ ಇಲಾಖೆಗೆ ಬರೋದಿಲ್ಲ, ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಬರುತ್ತೆ. ಅವರು ಸೂಚನೆ ಕೊಡ್ಲಿ, ಅದ್ರ ಮೇಲೆ ಸಪರೇಟ್ ಆಗಿ ಸರ್ಕಾರ ಉತ್ತರ ಕೊಡುತ್ತೆ. ಇಲ್ಲಿ ಅವ್ರು ಕೇಳಿರೋದು ನನ್ನ ಇಲಾಖೆಗೆ ಬರುತ್ತೆ. ತಾವು ಹೇಳ್ತಾ ಇರೋದು ಈ ಸ್ವತ್ತು ಈ ಖಾತೆ ನಗರಾಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ಇಲಾಖೆ. ಅಲ್ಲ ಗ್ರಾಮ ತಾಣ ಮಂಜೂರು ಮಾಡ್ಲಿಕ್ಕೆ ಅವರಿಗೆ ಅಧಿಕಾರ ಇದೆ. ಇಲ್ಲಿ ಅವರು ಪ್ರತ್ಯೇಕವಾಗಿ ಅದರ ಬಗ್ಗೆ ಒಂದು ಕೊಡ್ತೇವೆ ಉತ್ತರ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕೊನೆಯ ಒಂದಿದು, ಸನ್ಮಾನ್ಯ ಕಂದಾಯ ಸಚಿವರು ಇದು ಹೇಳ್ತಾ ಇದ್ದಾರೆ, ಆದರೆ ಐದು ಕುಂಟೆವರೆಗೂ ಏನು ವಸತಿಗೆ ಒಂದು ಇದನ್ನ ಕನ್ವರ್ಷನ್ ಮಾಡಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನ ತೆಗಿತಕ್ಕಂಥದ್ದನ್ನ ಅದನ್ನ ನೇರವಾಗಿ ಪಂಚಾಯತ್ಗೆ ಐದು ಕುಂಟೆನ ಕೊಡ್ತಕ್ಕಂಥದ್ದು ನನ್ನ ಮನವಿ. ಓಕೆ, ಅದನ್ನ ಹೇಳಿದಾರಲ್ಲ ಸದಸ್ಯರಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ. ಐದು ಗುಂಟೆ ಕನಿಷ್ಠ ಇರಬೇಕು ಅಂತ ನಾವು ಹಾಕಿರೋದು. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಮಾರಾಟ ಮಾಡಲಿಕ್ಕೆ ನಿರ್ಬಂಧನೆ ಹಾಕಿದ್ದೇವೆ. ಕನಿಷ್ಠ ಐದು ಗುಂಟೆ ಅಥವಾ ಅದಕ್ಕೆ ಹೆಚ್ಚಿರಬೇಕು ಅಂತ. ಕುಟುಂಬದ ಸದಸ್ಯರಿಗೆ ಅದು ಅನ್ವಯ ಆಗುವುದಿಲ್ಲ. ಯಾಕೆ ನಿಬಂಧನೆ ಹಾಕಿದ್ದೇವೆ ಅಂತಾನು ಇವತ್ತು ಅವರು ಪದೇ ಪದೇ ಕೇಳ್ತಾ ಇರೋದ್ರಿಂದ ಹೇಳ್ಬಿಡ್ತೇನೆ. ಎಲ್ಲ ಇದರ ಹೆಸರಿನಲ್ಲಿ ರೆವಿನ್ಯೂ ಬಡಾವಣೆಗಳು, ಯಾವುದೇ ಅಧಿಕೃತ ಮಂಜೂರಾತಿ ಇಲ್ಲದೆ ಅನಧಿಕೃತ ಬಡಾವಣೆಗಳ ದಂಧೆ ನಡೀತಾ ಇತ್ತು. ಆ ಕಾರಣದಿಂದ ಕಳೆದ ಬಾರಿ ಇದ್ದಂತ ಸರ್ಕಾರ ಬಹುಶಃ ಸರಿಯಾದ ತೀರ್ಮಾನವನ್ನೇ ತೆಗೆದುಕೊಂಡು ಐದು ಗುಂಟೆಯ ಕಡ್ಡಾಯವನ್ನ ಮಾಡಿದ್ದಾರೆ. ಅವರು ಸರ್ಕಾರ ಮಾಡಿದ್ದು ಅಂತೇಳಿ ನಾನು ಸಮರ್ಥನೆ ಮಾಡ್ತಾ ಇದ್ದೇನೆ. ಇದರಲ್ಲಿ ಪಕ್ಷ ಇದಿಲ್ಲ. ಅನಾಥರೈಸ್ ಲೇಔಟ್ಗಳು ಆಗಬಾರದು ಅಂತ ನಿಬಂಧನೆ ಹಾಕಿದ್ದಾರೆ. ನಾವೀಗ ಐದು ಗುಂಟೆ ತೆಗೆದಾಕಿ ಅಂತ ಹೇಳಿದ್ರೆ ಎಲ್ಲ ರೆವಿನ್ಯೂ ಲೇಔಟ್ಗಳಾದ್ರೆ ನಾಳೆ ದೂಷಣೆ ಎಲ್ಲ ಬರೋದು. ಮಾಡೋದು ಯಾರೋ, ಲಾಭ ಯಾರೋ ಮಾಡ್ತಾರೆ, ದೂಷಣೆ ಎಲ್ಲ ಸರ್ಕಾರದ ಮೇಲೆ ಬರುತ್ತೆ. ಹಾಗಾಗಿ 2021 ಇಂದಿನ ಸರ್ಕಾರ ಆ ಒಂದು ನಿಬಂಧನೆಯನ್ನು ಹಾಕಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಅದು ಸರಿಯಾದ ನಿಬಂಧನೆ ಇದೆ. ಕುಟುಂಬದ ಸದಸ್ಯರಿಗೆ ಯಾವುದೂ ತೊಂದರೆ ಆಗದಾಗೆ ಅಕಸ್ಮಾತ್ ಏನಾದರೂ ಅಧಿಕಾರಿಗಳು ಈ ಕಾನೂನನ್ನು ದುರುಪಯೋಗ ಮಾಡಿ ಕುಟುಂಬದ ಸದಸ್ಯರಿಗೆ ತೊಂದರೆ ಕೊಟ್ಟಂತಹದ್ದಿದ್ರೆ ಅದರ ಮೇಲೆ ಕ್ರಮನೂ ತಗೊಳ್ತೇವೆ, ಪರಿಹಾರನೂ ಮಾಡಿಕೊಡ್ತೇವೆ. ಅಧ್ಯಕ್ಷರ ನಾವು ಸನ್ಮಾನ್ಯ ಕಂದಾಯ ಸಚಿವರ ಉತ್ತರ ಸರಿ ಇದೆ, ಆದರೆ ಏನು ಕುಟುಂಬದ ಒಳಗಡೆ ಮನೆ ಕಟ್ಟಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತಕ್ಕಂಥದ್ದು ಕೇಳಿದಾರಲ್ಲ ಅವರು. ಅಂದ್ರೆ ಐದು ಕುಂಟೆ ಒಳಗಡೆ ಮಾಡಿಕೊಡಿ ಅವರು. ಧನ್ಯವಾದ. ಈಗ ನೀವೆಲ್ಲ ಕೂಡ ಬಹುಶಃ ಕೊಟ್ಟರೆ ಮತ್ತೆ ನಾನು ನಮಗೆ ರಸ್ತೆ ತೋಡ್ ಬಂದು ನಿಮ್ಮ ಹತ್ರ ಕೇಳ್ತಾರೆ ಲಾಸ್ಟಿಗೆ ಅನ್ನೋದು.